हलो विद्यार्थिगळे हेगिद्दीरि ईगागले SSLC परीक्षे मुगियितु एल्ल कोर्स सब्जेक्टु लांग्वेजु एल्लवन्न कंप्लीट माडिद्दीरि एल्ल टेंशन क्लियर आयितु अंबोदरोळगागि मत्ते ओंदु टेंशन स्टार्ट आगिदे ईग निमगे नन गोत्तु एनंद्रे रिसल्ट सर रिसल्ट यावाग बरुत्ते रिसल्ट एष्टु बरुत्ते अंकगळल्लि कोड्तारा अथवा ग्रेडनल्लि कोड्तारा सो ई ओंदु SSLC आदमेले याव कोर्स माडबेकु आर्ट्स माडबेका सैन्स माडबेका कामर्स माडबेका डिप्लोमा माडबेका ITR माडबेका सो ऐनेल प्यारामेडिकल साकष्टु प्रश्नेगळु निम्मल्लिदे सो परीक्षे मुगिदिदे निम्मोंदिगे मातड़ नन्न मनसु हेळ्ता इत्तु अदक्कागि निम्मोंदिगे माताड्ता इद्दीनि आत्मीय विद्यार्थिगळे ईग रिसल्ट रिलेटेड आगि नावु हेळबेकाद्रे ईगागले आगस्ट 10 तारीखु रिसल्ट अन्नु अनौंस माड्तीनि अंत मान्य शिक्षण सचिवरागिरुवंत सुरेश कुमार सर अवरु हेळिद्दारे सो 10 तारीखु आगुत्ते याकंद्रे केलवोब्बर विद्यार्थिगळल्लि एनागुत्ते अंद्रे सर इष्टु बेग ह्याक रिसल्ट अनौंस आगुत्ते अंत एनु प्रॉब्लम इल्ल याकंद्रे ई सल अनसर्ट शीट्स एनित्तु OMR नल्लि इत्तु सो इल्ली वैल्युवेशन आगोदिल्ल अंद्रे टीचर्स होगि वैल्युवेशन माडोदिल्ल जस्ट मशीन्स नल्लि OMR शीट अन्नु स्कैन माडिद्रे आयितु निम्म रिसल्ट बरुत्ते फ्रैक्शन आफ् सेकेंड निम्म रिसल्ट आगुत्ते सो आगस्ट 10 अंद्रे हौदु साध्य इदे इदु देयर इज अ चांस निम्म रिसल्ट अनौंस आगुत्ते आगस्ट 10 वरेगे आमेले ई रीति अनौंस आदाग रिसल्टन्नु याव रीति नोडबेकु याकंद्रे इदु COVID-19 परिस्थितियल्लि शालेगे होगबेका अथवा आन्लैन नल्लि बरुत्ता मोबाइल नल्लि नोडोकागुत्ता मेसेज बरुत्ता साकष्टु प्रश्नेगळिदे मक्कळे निमगे ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ಯಾವ ರೀತಿ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೇಕು ಅಂತ ಸೊ ಒಂದು ಕ್ಲಿಯರ್ ಆಯಿತು ಆಮೇಲೆ ಎರಡನೇ ಪ್ರಶ್ನೆ ಈಗ ರಿಸಲ್ಟ್ ಎಷ್ಟು ಬರುತ್ತೆ ಯಾವ ರೀತಿ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ ಈಗ ಮುಂದಿನ ಒಂದು ಮತ್ತೊಂದು ಪ್ರಶ್ನೆ ಬರ್ತದೆ ನಿಮಗೆ ಏನಂದರೆ 10th ಪಾಸ್ ಆದಮೇಲೆ ನಾವು ಯಾವ ಕೋರ್ಸನ್ನು ಸೇರ್ಕೋಬೇಕು PUC ಆರ್ಟ್ಸ್ಗೆ ಹೋಗಬೇಕಾ ಸೈನ್ಸ್ಗೆ ಹೋಗಬೇಕಾ ಕಾಮರ್ಸಿಗೆ ಹೋಗಬೇಕಾ ಅಥವಾ ITR ಮಾಡಬೇಕಾ ಡಿಪ್ಲೊಮಾ ಮಾಡಬೇಕಾ ಪ್ಯಾರಾಮೆಡಿಕಲ್ ಇದೆಯಾ ಸಾಕಷ್ಟು ಕೋರ್ಸಸ್ಗಳಿದೆ ಸೊ ಯಾವ ಒಂದು ಕೋರ್ಸಿಗೆ ಹೋಗಬೇಕು ಹೇಗೋ 1 ಟು 10th ವರೆಗೆ ಚೆನ್ನಾಗಿ ನಾವು ಓದ್ಕೊಂಡು ಬಂದ್ವಿ ಏನು ಪ್ರಾಬ್ಲಮ್ ಇರಲಿಲ್ಲ ಎಲ್ಲ ಫ್ರೆಂಡ್ಸು ಒಂದೇ ಕೋರ್ಸ್ ಇತ್ತು ಬಟ್ ಈಗ ಸ್ಪ್ಲಿಟ್ ಆಗ್ತೀರಿ ಸೊ ಯಾವ ರೀತಿ ನಾವು ಸ್ಪ್ಲಿಟ್ ಆಗಬೇಕು ಸೊ ಸಾಕಷ್ಟು ಪ್ರಶ್ನೆಗಳಿವೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ರಿಸಲ್ಟ್ ಯಾವ ರೀತಿ ನೋಡ್ಕೊಳ್ಬೇಕು ಮೊದಲು ನಮ್ಮ ಪ್ರಿಯಾರಿಟಿ ಏನಿದೆ ನಮ್ಮ ಎದುರಿರುವಂಥದ್ದು ರಿಸಲ್ಟ್ ಯಾವ ರೀತಿ ನೋಡ್ಕೋಬೇಕಂತ ನಿಮ್ಮೊಂದಿಗೆ ನಾನು ಹೇಳ್ತೀನಿ ಜೊತೆಯಲ್ಲಿ ಏನಪ್ಪಾ ಅಂದರೆ ಮುಂಬರುವ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಒಂದೊಂದು ಕೋರ್ಸಿನ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ತೀನಿ ಅಂದರೆ SSLC ಆದಮೇಲೆ PUC ಆರ್ಟ್ಸ್ ಮಾಡಿದರೆ ಎಕ್ಸಾಂಪಲ್ ಕೊಡ್ತೀನಿ ಆರ್ಟ್ಸ್ ಮಾಡಿದರೆ ನಿಮಗೆ ಯಾವೆಲ್ಲ ಗೌರ್ಮೆಂಟ್ ಜಾಬ್ ಸಿಗ್ತವೆ ಯಾವೆಲ್ಲ ಅಧಿಕಾರಿಗಳಾಗಬಹುದು ಹೌದಾ ಆಮೇಲೆ ಏನೆಲ್ಲ ಉನ್ನತವಾದ ಸಂಬಳ ಎಷ್ಟು ಇರುತ್ತದೆ ಅದು ನೋಡೋಣ ಕಾಮರ್ಸ್ ಮಾಡಿದರೆ ಏನಾಗಬಹುದು ಸೈನ್ಸ್ ಮಾಡಿದರೆ ಏನಾಗಬಹುದು ಡಿಪ್ಲೊಮಾ ಮಾಡಿದರೆ ಮುಂದೆ ನಾವು ನಮ್ಮ ಜೀವನ ಹೆಂಗಿರುತ್ತೆ ಅಂದ್ರೆ ಕೇವಲ 1 ವರ್ಷ 2 ವರ್ಷದ ಗುರಿ ಇಟ್ಕೋಬಾರದು ನಾವು ಒಂದು PUC ಫಸ್ಟ್ ಇಯರ್ ಆರ್ಟ್ಸ್ ಮಾಡ್ತೀನಿ ಅಂದ್ರೆ ಮುಂದೆ ಒಂದು 7-8 ವರ್ಷದ ನಂತರ ನಮ್ಮ ಜೀವನ ಯಾವ ರೀತಿ ಆಗುತ್ತೆ ನಾವು ಯಾವ ಅಧಿಕಾರಿ ಸ್ಥಾನವನ್ನು ಹೊಂದುತ್ತೇವೆ ಈ ರೀತಿ ನಾನು ನಿಮಗೆ ಹೇಳ್ತೇನೆ ಮತ್ತೆ ಮುಂದೆ ನೀವು ಯಾವುದೇ ಕೋರ್ಸ್ ಅನ್ನು ಮಾಡಿದ್ರೂ ಕೂಡ ಅಲ್ಲಿರುವಂತ ಸಮಸ್ಯೆಗಳು ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಚರ್ಚೆ ಮಾಡ್ತೀವಿ ನಾವು ಜೊತೆಯಲ್ಲಿ ಜಾಬ್ ಅಪರ್ಚುನಿಟಿ ಕೂಡ ಹೇಳ್ತಾ ಹೋಗ್ತೀವಿ ನಾವು ಜಸ್ಟ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು ನಿಮಗೆ ಯಾವ ಜಾಬ್ ಬೇಕು ಸೊ ಆ ಜಾಬ್ ಸಲುವಾಗಿ ನೀವು ಏನೆಲ್ಲ ಸ್ಟಡಿ ಮಾಡಬೇಕು ನಿಮ್ಮ ಅಪ್ಲಿಕೇಶನ್ಸ್ ಯಾವ ರೀತಿ ಹಾಕಬೇಕು ಸೊ ಕಂಪ್ಲೀಟ್ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸುವವರೆಗೂ ಕೂಡ ನಿಮ್ಮೊಂದಿಗೆ ನಮ್ಮ ಚಾನಲ್ ಇರುತ್ತದೆ ಅಲ್ಲಿ ಸೊ ಕೆಲವೊಬ್ಬರಿಗೆ ಎಲ್ಲ ಇಷ್ಟ ಇರ್ತದೆ ಸರ್ ನಾನು ಪೊಲೀಸ್ ಆಗಬೇಕಾಗಿದೆ ಸರ್ ಕಾನ್ಸ್ಟೇಬಲ್ ಆಗಬೇಕು ಇಲ್ಲ ಸರ್ ನಾನು PSI ಆಗಬೇಕು ಕೆಲವು ವಿದ್ಯಾರ್ಥಿಗಳು ಸರ್ ನಾನು ತಹಶೀಲ್ದಾರ್ ಆಗಬೇಕು ಸರ್ ಸರ್ ನಾನು ಟೀಚರ್ ಆಗಬೇಕು ಸರ್ ಸರ್ ನಾನು ಪ್ರೈಮರಿ ಟೀಚರ್ ಆಗಬೇಕು ನಾನು ಹೈಸ್ಕೂಲ್ ಟೀಚರ್ ಆಗಬೇಕು ಸರ್ ನಾನೊಬ್ಬ ಇಂಜಿನಿಯರ್ ಆಗಬೇಕು ಸರ್ ನಾನೊಬ್ಬ ಡಾಕ್ಟರ್ ಸೊ ಈ ರೀತಿ ಕನಸು ಏನಿರುತ್ತೆ ಎಲ್ಲ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಲ್ಲಿ ಇದೆ ಆದರೆ ಇದನ್ನು ಸಕಾರಗೊಳಿಸಬೇಕಾಯ್ತು ಅಂದರೆ ಹೆಂಗೆ ಅಂದರೆ ಅದಕ್ಕೆ ತನ್ನದೇ ಆಗಿರುವಂಥ ಒಂದು ಹಾದಿ ಇದೆ ಅಂದರೆ ಒಂದು ಊರಿಗೆ ಹೋಗಬೇಕಾದ್ರೆ ನೀವು ಅದೇ ಒಂದು ರೂಟ್ ಹಿಡ್ಕೊಂಡು ಹೋಗಬೇಕಾಗ್ತದೆ ಬೇರೆ ರೂಟ್ ಹಿಡ್ಕೊಂಡು ಒಂದು ಮತ್ತೊಂದು ರೂಟಿಗೆ ನೀವು ಪ್ರವಾಸ ಮಾಡಿದರೆ ಅಲ್ಲಿ ನಿಮ್ಮ ಊರೇ ಸಿಗೋದಿಲ್ಲ ಹೌದಾ ಈಗ ನೀವು ಬೆಂಗಳೂರಿಗೆ ಹೋಗಬೇಕಾಗಿರುತ್ತೆ ನೀವು ಹೈದರಾಬಾದ್ ರೂಟನ್ನು ಹಿಡ್ಕೊಂಡ್ಬಿಟ್ರೆ ನೀವು ಬೆಂಗಳೂರು ರೀಚ್ ಆಗ್ತೀರಿ ಕಂಪ್ಲೀಟ್ ಆಗೋದಿಲ್ಲ ಸೊ ಆ ರೀತಿಯಲ್ಲಿ ನಿಮಗೆ ನಿಮ್ಮ ಗುರಿಯನ್ನು ನಿಗದಿ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಗುರಿಗಳಿಗೂ ನಾವು ಸಲಹೆಯನ್ನು ಕೊಡ್ತೀವಿ ನಾವು ಈ ಮುಂಬರುವುದರಲ್ಲಿ 4-5 ವಿಡಿಯೋಗಳು ಬರ್ತವೆ ಒಂದೊಂದು ಕೋರ್ಸ್ ಮೇಲೆ ಒಂದೊಂದು ವಿಡಿಯೋ ಆರ್ಟ್ಸು ಸೈನ್ಸು ಕಾಮರ್ಸ್ ಎಲ್ಲದ ಮೇಲೆ ವಿಡಿಯೋ ಇರುತ್ತೆ ನಿಮಗೆ ಯಾವ ಕೋರ್ಸಸ್ ಬೇಕೋ ಆ ವಿಡಿಯೋಗಳನ್ನು ನೋಡ್ತಾ ಹೋಗಿ ಅಷ್ಟೇ ನಿಮ್ಮನ್ನು ನಾವು ಕೈ ಬಿಡೋದಿಲ್ಲ ಆ ಕೋರ್ಸಿಗೆ ಹೋದ ಮೇಲೆ ಅಲ್ಲಿರುವಂಥ ಡೆವಲಪ್ಮೆಂಟ್ಸ್ಗಳು ಕೂಡ ನಾವು ನಿಮ್ಮೊಂದಿಗೆ ಹೇಳ್ತೀವಿ ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ನಾವು ಹೋಗ್ತೀವಿ ನಾವು ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ದೀರಿ ಇನ್ನೂ ಒಂದು 10-12 ಒಂದು 15-20 ಡೇಸ್ ಬೇಕು 22 ಎಕ್ಸಾಮ್ ಕಂಪ್ಲೀಟ್ ಆಗುತ್ತಲ್ಲ ಸೊ ಅಲ್ಲಿಂದ ಈ ಕಡೆ 8 ಡೇಸ್ 10 ಅಂದರೆ 18 ಡೇಸ್ 15-18 ಡೇಸ್ ನೀವು ರಿಲ್ಯಾಕ್ಸ್ ಆಗಿರಿ ಯಾವುದೇ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಸೊ ಅದರಲ್ಲಿ ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಂದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ನೀವು ಫಾಲೋ ಮಾಡ್ತಾ ಹೋಗಿ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ಪ್ರತಿಯೊಬ್ಬರ ಕಾಮೆಂಟ್ಗಳನ್ನು ಕೂಡ ಉತ್ತರ ಮಾಡುವಂಥ ನಾವು ಪ್ರಾಮಾಣಿಕವಾಗಿರುವಂಥ ನಾವು ಪ್ರಯತ್ನ ಮಾಡ್ತೀವಿ ರಿಸಲ್ಟ್ ಯಾವುದೇ ರೀತಿ ಬರಲಿ ಹೆಚ್ಚು ಬರಲಿ ಕಡಿಮೆ ಬರಲಿ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾಕಂದರೆ SSLC ಅಂಕಗಳು ಇದೆ ಚೆನ್ನಾಗಿದೆ ಮುಂದಿನ ಒಂದು ಕೋರ್ಸ್ಗಳಿಗೆ ಹೋಗ್ಲಿಕ್ಕೆ ಒಂದು ಅರ್ಹತೆ ಇದೆ ಅಷ್ಟೇ
ಹೆಚ್ಚಿಗೆ ಬಂದಿದೆ ಅಂದ್ರೆ ಕಾಂಗ್ರಾಚುಲೇಷನ್ ಕಡಿಮೆ ಬಂದ್ರೆ ಯಾವುದೇ ರೀತಿಯ ಒಂದು ಬೇಜಾರಾಗಬೇಡಿ ಯಾಕಂದ್ರೆ ಈಗ ಎಸ್ಎಸ್ಎಲ್ಸಿ ಮೇಲೆ ಯಾವ ಜಾಬ್ ಅಪರ್ಚುನಿಟೀಸ್ ಗಳು ಇಲ್ಲ ಏನೇ ಇದ್ದರೂ ಕೂಡ ಮಿನಿಮಮ್ ಆಗಿ ಪಿ ಯು ಸಿ ಮೇಲೆ ಇರುತ್ತೆ ಪಿ ಯು ಸಿ ಮೇಲೆ ಹೋಗಬೇಕಾದ್ರೆ ಎಸ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಈ ರೀತಿ ಎಲ್ಲ ಇರುತ್ತೆ ಅದು ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ನಾವು ಮುಂಬರೋ ದಿನಗಳಲ್ಲಿ ಸೊ ನಿಮ್ಮ ಒಂದು ರಿಸಲ್ಟಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈಗ ಬನ್ನಿ ನಾವು ಯಾವ ರೀತಿ ನಾವು ರಿಸಲ್ಟನ್ನು ನೋಡಬೇಕೆಂಬುದನ್ನು ಈಗೇ ಹೇಳಿರ್ತೀನಿ ನೀವು ಪರ್ಫೆಕ್ಟಾಗಿ ಯಾವಾಗ ರಿಸಲ್ಟ್ ಬಂತು ನೇರವಾಗಿ ನನ್ನ ಪ್ರೊಸೆಸ್ಸನ್ನು ಫಾಲೋ ಮಾಡಿ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಳಿ ನಿಮ್ಮ ವಿದ್ಯಾರ್ಥಿಗಳೇ ರಿಸಲ್ಟ್ ಅನೌನ್ಸ್ ಆದ ಕೂಡಲೇ ನಿಮ್ಮ ಮೊಬೈಲ್ನ ಒಂದು ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ಈ ರೀತಿ ಓಪನ್ ಮಾಡಿಕೊಂಡು ನೀವು ಅಲ್ಲಿ ರಿಸಲ್ಟ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಬೇಕು ಈ ರೀತಿ ಸರ್ಚ್ ಕೊಟ್ಟಾಗ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2021 ಅಂತ ಬರುತ್ತೆ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎರಡು ಕಾಣ್ತದೆ ಒಂದು ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡು ಇನ್ನೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬೋರ್ಡ್ ಸೊ ಎರಡನೇ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿಯ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಒಂದು 10ನೇ ತರಗತಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಅಂಕ ಬಂದಿದೆ ಒಂದಿಷ್ಟು ವಿವರವಾದ ಮಾಹಿತಿ ಬರ್ತದೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇಲ್ಲ ಪ್ರಿಂಟ್ ಕೂಡ ನೀವು ತೆಗೆದುಕೊಳ್ಳಬಹುದು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇದು ಸಪ್ಲಿಮೆಂಟ್ರಿ ರಿಸಲ್ಟ್ ಡೇಟ್ ಇದೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆದಾಗ ಆ ಡೇಟ್ ಇರುತ್ತೆ ಆಗಸ್ಟ್ 10, 2021 ಈ ರೀತಿಯ ಒಂದು ಡೇಟ್ ಅಲ್ಲಿ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಮುಂದುವರಿಯಿರಿ ಧನ್ಯವಾದಗಳು